ರಾಜ್ಯ ಅಂದರೆ ಅವ್ರು ಬೆಂಬಲ ಕೇಳಿದ್ದಾರೆ ಅಂತ ಹೇಳಿದ್ರೆ ನಾವೇನು ನಮ್ಮ ಎಲೆಕ್ಷನ್ಸ್ ನಾವಿನ್ನ ನಮ್ಮ ಪಾರ್ಟಿ ದಿನ ನಾವು ಮಾತಾಡ್ತೀವಿ. ಈಗ ಅವರು ಶಕ್ತಿ ಅರುಣ್ ಸಿಂಗ್ ಅವ್ರು ಏನು ಹೇಳಿದ್ರು ಜನತಾದಳದ ಬಗ್ಗೆ, ಅವ್ರು ಹೇಳಿದ ಮೇಲೆ ಯಡಿಯೂರಪ್ಪನವರು ನಾವು ಜನತಾದಳದ ಬೆಂಬಲ ಕೇಳ್ತಾ ಇದ್ದೀನಿ ಮಾಜಿ ಮುಖ್ಯಮಂತ್ರಿಗಳ ಹತ್ರ ಮಾಜಿ ಪ್ರಧಾನಮಂತ್ರಿಗಳ ಹತ್ರ ಮಾತಾಡ್ತೀನಿ ಅಂತ ಹೇಳಿದ ಮೇಲೆ ಯಾರು ಮುಳುಗ್ತಾವ್ರೆ ಅಂತ ಹೇಳ ಇದಕ್ಕೆ ಸರ್. ಒಂದು ಕಡೆ ಯಾರು ಕಲಿಕೆ ಯಾರು ಮುಳುಗ್ತಾ ಇದ್ದಾರೆ, ಅವ್ರು ಬಲಿಷ್ಠವಾಗಿದ್ದರೆ ಯಾಕೆ ಅವರ ಬೆಂಬಲ ಕೇಳಬೇಕು? ಅಲ್ಲ, ಕುಮಾರಸ್ವಾಮಿ ಹೇಳ್ತಾರೆ ಒಂದು ಕಡೆ ಅಂತ ಯಡಿಯೂರಪ್ಪನವ್ರು ಬೆಂಬಲ ಕೇಳ್ತಾ ಇದ್ದಾರೆ ಅಂತೇಳಿ, ಇನ್ನೊಂದು ಕಡೆ ಕಾಂಗ್ರೆಸ್ನವ್ರು ಮೈತ್ರಿ ಮಾಡ್ಕೊಳ್ಳಲ್ಲ, ನಾವು ಅವ್ರ ಜೊತೆ ಸಪೋರ್ಟ್ ಮಾಡಲ್ಲ ಅಂತ ನಾವೇನು ಮಾಡೋಣ ಅಂತ ಕೇಳ್ತಾರೆ ಸರ್. ಅವರು ಅವ್ರ ಶಕ್ತಿ ಅವ್ರವ್ರು ಬಲಿಷ್ಠವಾಗಿ ಅವರು ಹೇಳಿದ್ರಲ್ಲ ನಾವು ಇಷ್ಟು ಶಕ್ತಿಯಾಗಿ ನಾವು ಬೆಳಿತೀವಿ ಅಂತ ಕಾನ್ಫಿಡೆನ್ಸ್ ಇರಬೇಕು, ಕಾನ್ಫಿಡೆನ್ಸ್ ಲೆವೆಲ್ ಇರಬೇಕು. ಸಚಿವ ಸೋಮನ್ ಅವರು ಪ್ರೆಸ್ ಮೀಟ್ ಮಾಡ್ತಾರಂತೆ, ದಾಖಲೆ ಬಿಡುಗಡೆ ಮಾಡ್ತಾರಂತೆ ಕೆ ಜಿ ಎಫ್ ಬಾಬು ವಿಚಾರವಾಗಿ 1700 crore ದಾಖಲೆಯನ್ನು ತಮ್ಮ ಹಣವನ್ನು ದಾಖಲಿಸ್ಕೊಂಡಿದ್ದಾರೆ ಅಂತ ಮಾತಾಡ್ತಾರೆ. ನೋಡಿ, 150 ಅಭ್ಯರ್ಥಿ 100 ಅಭ್ಯರ್ಥಿಗಳು 100 ವ್ಯವಹಾರಗಳಿಗೆ ಇಟ್ಕೊಂಡಿರ್ತಾರೆ, ಬಿಡುಗಡೆ ಮಾಡಲಿ, ಆ ಬಿಡುಗಡೆಯಿಂದ ಏನು ಓಟೇನು ಬದಲಾವಣೆಗಳಲ್ಲಿ ಯಾರು ಯಾವ ಅಭ್ಯರ್ಥಿ ಬಗ್ಗೆ ನಾನು ಏನು ಹೇಳಿ. ನಾನು ಸರ್ ರಮೇಶ್ ಜಾರಕಿಹೊಳಿ ಅವರು ನೇರವಾಗಿ ನಿಮ್ಮ ಮೇಲೆ ಆಕ್ರೋಶ ವ್ಯಕ್ತಪಡಿಸ್ತಾರೆ, ನಾವು ಕಾಂಗ್ರೆಸ್ ಅಭ್ಯರ್ಥಿನ ಸೋಲಿಸ್ತೀವಿ ಅದರಲ್ಲಿ ಎರಡು ಮಾತಿಲ್ಲ, ಅದರಲ್ಲಿ ಮೊದಲೇ ಪ್ರಾಶಸ್ತ್ಯ ಮತವನ್ನು BJP ಕೊಡಬೇಕು, ಎರಡೇ ಪ್ರಾಶಸ್ತ್ಯ ಮತವನ್ನು ಲಖನ್ ಜಾರಕಿಹೊಳಿ ಕೊಡಬೇಕು ಅಂತೇಳಿ. ನೋಡಿಯಪ್ಪ, BJP ಶಿಸ್ತಿನ ಪಕ್ಷ ಅಂತ ಮಾತಾಡ್ತಾರೆ, BJPಗೆ ಸ್ವಾಭಿಮಾನ ಇದ್ದರೆ BJP ಶಿಸ್ತಿತ್ತು ಅಂತಂದರೆ ಅವರು ಅದಕ್ಕೆ ಉತ್ತರ ಕೊಡಲಿ. ಶಿಸ್ತಿಲ್ಲ ಬರೀ ಬ್ಲ್ಯಾಕ್ ಮೇಲರ್ಸ್ದು ಈ ಪಾರ್ಟಿ, ಬ್ಲ್ಯಾಕ್ ಮೇಲರ್ಸ್ಗೆ ಈಲ್ಡ್ ಆಗ್ತೀವಿ ಅನ್ನೋದೇನಾದರೂ ಅವ್ರಿಗೆ ಮನವರಿಕೆ ಆಗಿದ್ದರೆ ಅವ್ರು ಇಷ್ಟ ಬಂದಂಗೆ ಅವ್ರು ಮಾಡಿಕೊಳ್ಳಿ. ಜನ ನೋಡ್ತಾ ಇದ್ದಾರೆ, ಮತದಾರರು ನೋಡ್ತಾ ಇದ್ದಾರೆ. ನನಗಂತೂ ಭಾಳ ಸಂತೋಷ, BJP ಈ ಮಟ್ಟಕ್ಕೆ ಬಂತಲ್ಲ, BJPನು ಬ್ಲ್ಯಾಕ್ ಮೇಲರ್ಸ್ಗೆ ಎದುರುಕೊಂಡು ಈ ಸರ್ಕಾರ ನಡೆಸ್ತಾ ಇದ್ದಾರಲ್ಲ ಅಂತ. ಅದು ಆ ಕಾಲ, ನನ್ನ ಕಾಲ ಯಾರು ಹಂಗೆ ಮಾಡಿ ನೋಡಲಿ ಆಮೇಲೆ ತೋರಿಸಿ.